ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಅಂತಹ ಒಬ್ಬ ಯುವಕನ ಕತೆ. ತನ್ನ ಊರಿನವರನ್ನು ನಟ್ಟ ನಡು ಹಗಲಿನಲ್ಲಿ ಸಾಲಾಗಿ ನಿಲ್ಲಿಸಿ ಪೂಲನ್ ದೇವಿ ಕೊಂದು ಹಾಕಿದಳಲ್ಲ, ಅವಳ ಮೇಲೆ ಅವನಿಗೆ ದ್ವೇಷ ಇತ್ತು. ಕೇವಲ ಅಷ್ಟೇ ಆಗಿದ್ದರೆ ಅದು ಜಾತಿ ಪ್ರೇಮ ಅಂತ ಹೇಳಬಹುದಿತ್ತು. ಆದರೆ ಆ ಯುವಕನ ರಕ್ತದ ಹನಿ ಹನಿಗಳಲ್ಲಿ ಕೂಡ ರಾಷ್ಟ್ರದ ಬಗ್ಗೆ, ರಾಷ್ಟ್ರದ ಭಕ್ತಿ ತುಂಬಿ ತುಳುಕ್ತಾ ಇತ್ತು. ಯಾವ ರೀತಿಯಲ್ಲಿತ್ತು ಅಂತ ಹೇಳಿದರೆ, ಸಾಗರದ ಆಳದಲ್ಲಿ ತಣ್ಣಗೆ ಹರಿಯುತ್ತಿರುವಂಥ ನೀರಿನಂತೆ ಅದು ಪ್ರವಹಿಸ್ತಾ ಇತ್ತು. 21 ರಜಪೂತರನ್ನು ಕೊಂದಂತಹ ಆ ಸಂಸದೆ ಆಗಿಯೂ ಇದ್ದಂತಹ ಪೂಲನ್ ದೇವಿಯನ್ನು ಸಾಯಿಸಬೇಕು ಅಂತ ಹೇಳಿ ಆತ ಸಂಚು ಹೂಡ್ತಾ ಇದ್ದ. ಅದಕ್ಕೆ 2001 ಇಸ್ವಿ ಜುಲೈ 25 ಮುಹೂರ್ತ ನಿಗದಿಪಡಿಸಿಯೂ ಆಗಿತ್ತು. ಅಂದು ಬೆಳಗ್ಗೆ ದೆಹಲಿಯಲ್ಲಿ ಕಾಣಿಸಿಕೊಂಡ ಆ ಯುವಕ ಪೂಲನ್ ದೇವಿಯನ್ನು ರಕ್ತದ ಮಡುವಿನಲ್ಲಿ ಮಲಗಿಸಿ ಹೋದ. ದೇಶ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಇದು ಯಾವ ಭಯೋತ್ಪಾದಕನ ಕೃತ್ಯ ಅಂತ ಮಾತನಾಡಲು ಶುರು ಮಾಡಿದವು. ಕೊನೆಗೆ ಗೊತ್ತಾಯಿತು, ಆ ಯುವಕನನ್ನು ಪೊಲೀಸರು ಬಂಧಿಸಿದಾಗ ಆತ ಭಯೋತ್ಪಾದಕನಾಗಿರಲಿಲ್ಲ, ಆತ ತನ್ನ ಊರಿನವರ ಸಾವಿಗೆ ಸೇಡು ತೀರಿಸಿದಂಥ ಒಬ್ಬ ಯುವಕನಾಗಿದ್ದ. ಆತನ ಹೆಸರು ಮಾಧ್ಯಮಗಳ ಹೆಡ್ಡಿಂಗ್ನಲ್ಲಿ ಕಾಣಿಸಿತು. ಅದು ಬೇರೆ ಯಾರೂ ಅಲ್ಲ, ಶೇರ್ ಸಿಂಗ್ ರಾಣಾ, ಯಾನೆ ಪಂಕಜ್ ಸಿಂಗ್. ತನ್ನನ್ನು ಭಾರತದ ಯಾವ ಜೈಲು ಕೂಡ ತುಂಬ ದಿನಗಳ ತನಕ ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ ಅಂತ ಹೇಳಿ ಆ ದಿನ ಶೇರ್ ಸಿಂಗ್ ರಾಣಾ ಹೇಳಿಕೊಂಡ. ಇದು ಒಂದು ರೀತಿಯಲ್ಲಿ ಆತನ ಭ್ರಮೆ ಅಂತ ಹೇಳಿ ಜನ ಮಾತನಾಡಿಕೊಂಡರು. ಯಾಕೆಂದ ಹೇಳಿದರೆ, ಆತನನ್ನು ತೆಗೆದುಕೊಂಡು ಹೋದದ್ದು ದೇಶದ ಅತ್ಯಂತ ಭದ್ರತೆಯ ತಿಹಾರ್ ಜೈಲಿನಲ್ಲಿ. ನನಗೆ ತಿಹಾರ್ ಜೈಲ್ ತುಂಬ ದಿನ ಇಟ್ಟುಕೊಳ್ಳುವುದಿಲ್ಲ, ನಾನು ಆದಷ್ಟು ಬೇಗ ಹೊರಗೆ ಬಂದೇ ಬರ್ತೇನೆ ಅಂತ ಆ ಶೇರ್ ಸಿಂಗ್ ರಾಣನ ಮನಸ್ಸಿನಲ್ಲಿ ವಿಷಯ ಅಚ್ಚೊತ್ತಿಕೊಂಡಿತ್ತು. ಆತ ಹೊರಗೆ ಬರಲಿಕ್ಕೆ ಸಮಯವನ್ನು ನಿಗದಿಪಡಿಸಿಯೂ ಆಗಿತ್ತು. ಅದು ಹೇಗೆ ಎನ್ನುವುದೇ ಅತ್ಯಂತ ಕುತೂಹಲಕಾರಿ ವಿಷಯ. ಫೆಬ್ರವರಿ 1 ತಿಹಾರ್ ಜೈಲಿನ ಬಾಗಿನಲ್ಲಿ ಕೆಲವು ಸಮವಸ್ತ್ರಧಾರಿ ಪೊಲೀಸರು ಕಂಡು ಬರುತ್ತಾರೆ. ಅವರು ತಮ್ಮನ್ನು ಪೊಲೀಸರು, ಡೆಹ್ರಾಡೂರಿನ ಪೊಲೀಸರು ಅಂತ ಹೇಳಿಕೊಳ್ತಾರೆ. ತಮಗೆ ಪಂಕಜ್ ಸಿಂಗ್, ಯಾನೆ ಶೇರ್ ಸಿಂಗ್ ರಾಣಾನನ್ನು ಕರೆದುಕೊಂಡು ಹೋಗಲಿಕ್ಕಿದೆ, ನ್ಯಾಯಾಲಯದಲ್ಲಿ ಹಾಜರುಪಡಿಸಲಿಕ್ಕಿದೆ ಅಂತ ಹೇಳ್ತಾರೆ. ಅವರು ತೋರಿಸಿರುವಂಥ ದಾಖಲೆಗಳನ್ನು ಗಮನಿಸಿದಂಥ ತಿಹಾರ್ ಜೈಲಿನ ಪೊಲೀಸರಿಗೆ ಯಾವುದೇ ರೀತಿಯ ಸಣ್ಣ ಅನುಮಾನ ಕೂಡ ಬರುವುದಿಲ್ಲ. ಅಷ್ಟು ಕ್ರಮಬದ್ಧವಾಗಿ ಆ ದಾಖಲೆಗಳನ್ನು ಸೃಷ್ಟಿಸುತ್ತಿರ್ತಾರೆ ಮತ್ತು ಅದರ ಫೋರ್ಜರಿ ಎನ್ನುವುದಕ್ಕೆ ಯಾವ ರೀತಿಯ ಸಂಶಯ ಕೂಡ ಅಲ್ಲಿ ಇರುವುದಿಲ್ಲ. ಅದನ್ನು ನಂಬಿದಂತಹ ತಿಹಾರ್ ಜೈಲಿನ ಅಧಿಕಾರಿಗಳು ಶೇರ್ ಸಿಂಗ್ ರಾಣಾ, ಯಾನೆ ಪಂಕಜ್ ಸಿಂಗ್ನನ್ನು ಕರೆದುಕೊಂಡು ಹೋಗಲಿಕ್ಕೆ ಅನುಮತಿಯನ್ನು ಕೂಡ ನೀಡ್ತಾರೆ. ಆ ಮೂಲಕ ಶೇರ್ ಸಿಂಗ್ ಹೊರಗೆ ಬರ್ತಾರೆ. ನಂತರ
ಸಂಜೆ ತನಕ ಆತ ಮತ್ತೆ ಜೈಲಿಗೆ ಹಿಂತಿರುಗಲಿಲ್ಲ ಎನ್ನುವುದನ್ನು ಗಮನಿಸುವಾಗಲೇ ತಿಹಾರ್ ಜೈಲಿನ ಅಧಿಕಾರಿಗಳಿಗೆ ಶಾಕ್ ಆದಿತ್ತು. ಯಾಕಂತ ಹೇಳಿದರೆ ಯಾವುದೇ ನ್ಯಾಯಾಲಯದಲ್ಲಿ ಆವತ್ತು ಪಂಕಜ್ ಸಿಂಗ್ ಹಾಜರು ಆಗುವಂತ ಯಾವುದೇ ಸಾಧ್ಯತೆ ಅವಕಾಶ ಮತ್ತು ಅಗತ್ಯ ಕೂಡ ಇರಲಿಲ್ಲ. ಪಂಕಜ್ ಸಿಂಗ್ ಯಾನೆ ಶೇರ್ ಸಿಂಗ್ ರಾಣಾ ಎಲ್ಲಿ ಹೋದ, ಯಾಕೆ ಹೋದ ಮತ್ತು ಆತ ಅಲ್ಲಿ ಹೋಗಿ ಮಾಡಿದ್ದಾದರೂ ಏನು ಎನ್ನುವುದನ್ನು ನಿಮಗೆ ಹೇಳುವುದಕ್ಕಿಂತ ಮೊದಲು ಒಂದು ಸಣ್ಣ ಫ್ಲ್ಯಾಶ್ ಬ್ಯಾಕ್ ಕೂಡ ನಿಮಗೆ ಹೇಳಲೇಬೇಕು. ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತನೇ ಇಸ್ವಿ ಡಿಸೆಂಬರ್ 24ನೆಯ ತಾರೀಕು ಭಾರತ ಇತಿಹಾಸದಲ್ಲಿ ಯಾವತ್ತೂ ಕೂಡ ಮರೆಯಲಾಗದಂಥ ದಿನಗಳಲ್ಲಿ ಅದು ಕೂಡ ಒಂದು. ಯಾಕಂತ ಹೇಳಿದರೆ ಆ ದಿವಸ ಭಾರತೀಯದ ಒಂದು ವಿಮಾನವನ್ನು ಹೈಜ್ಯಾಕ್ ಮಾಡಿದಂತಹ ಉಗ್ರಗಾಮಿಗಳು ಅದನ್ನು ಕಂದಹಾರ್ನಲ್ಲಿ ತೆಗೆದುಕೊಂಡು ಹೋಗಿ ಆ ಉಗ್ರಗಾಮಿಗಳನ್ನು ನಮಗೆ ಬಿಡಿಸಿಕೊಡದೆ ಹೋದರೆ ಈ ಎಲ್ಲ ಪ್ರಯಾಣಿಕರನ್ನು ಸಾಯಿಸ್ತೇವೆಂಥೇಳಿ ಭಾರತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಂತಹ ಒಂದು ದಿನ. ಆ ಉಗ್ರಗಾಮಿಗಳು ಹೇಳಿದಂತಹ ಭಯೋತ್ಪಾದಕ ಮುಖಂಡರನ್ನು ಕರೆದುಕೊಂಡು ಆಗಿನ ಕೇಂದ್ರ ಸರ್ಕಾರದ ವಿದೇಶಾಂಗ ಸಚಿವ ಜಸ್ವಂತ್ ಸಿಂಗ್ ಕಂದಹಾರಕ್ಕೆ ಕೂಡ ಹೋಗ್ತಾರೆ. ಅವರು ಅಲ್ಲಿ ಹೋದ ನಂತರ ಅಲ್ಲಿನ ಅಧಿಕಾರಿಗಳು ಒಂದು ವಿಷಯವನ್ನು ಜಸ್ವಂತ್ ಸಿಂಗ್ ಅವರ ಗಮನಕ್ಕೆ ತರ್ತಾರೆ. ಆ ವಿಷಯ ಏನು ಅಂತ ಹೇಳಿದ್ರೆ ಅದೇ ಒಂದು ರೀತಿಯ ನಮ್ಮ ಮೈ ಮನಗಳನ್ನು ರೋಮಾಂಚನಗೊಳಿಸುವಂತಹ ವಿಚಾರ. ಕಂದಹಾರ್ನಿಂದ ಭಾರತಕ್ಕೆ ಬಂದಂತಹ ಅಂದಿನ ವಿದೇಶಾಂಗ ಸಚಿವ ಜಸ್ವಂತ್ ಸಿಂಗ್ ಮಾಧ್ಯಮಗಳ ಮುಂದೆ ಒಂದು ವಿಷಯವನ್ನು ಹೇಳ್ತಾರೆ. ಕಂದಹಾರ್ನ ಗಜ್ನಿ ಎನ್ನುವಂಥ ಪ್ರದೇಶದಲ್ಲಿ ನಮ್ಮ ಭಾರತ ದೇಶದ ಭರತ ಖಂಡದ ಕೊನೆಯ ಹಿಂದೂ ಸಾಮ್ರಾಟ್ ಪೃಥ್ವಿರಾಜ್ ಚೌಹಾಣ್ ಅವರ ಸಮಾಧಿ ಇದೆ ಎನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅದು ಕೂಡ ಸಮಾಧಿ ಮಾತ್ರ ಅಲ್ಲ, ಅದನ್ನು ಹೇಗೆ ನಡೆಸಿಕೊಳ್ಳಾಗ್ತಾ ಇದೆ ಅಂತ ಹೇಳಿದರೆ ಆ ಸಮಾಧಿಗೆ ಅಲ್ಲಿನ ಮುಸಲ್ಮಾನರು ಚಪ್ಪಲಿಂದ ಹೊಡೆದ ನಂತರವೇ ಮುಂದಕ್ಕೆ ಹೋಗಬೇಕಾಗತ್ತೆ ಅಂತ ಒಂದು ಅವಮಾನವನ್ನು ಅಸಹ್ಯವನ್ನು ಅಲ್ಲಿನ ಕಂದಹಾರ್ನಲ್ಲಿ ಮಾಡಲಾಗ್ತಾ ಇದೆ. ಇದು ನಮ್ಮ ಭಾರತ ದೇಶಕ್ಕೆ ಮತ್ತು ನಮ್ಮ ಭರತ ಖಂಡದ ಕೊನೆಯ ಹಿಂದೂ ಸಾಮ್ರಾಟ್ಗೆ ಆಗುತ್ತಿರುವಂತಹ ಅವಮಾನ ಅಂತ ಹೇಳಿ ಅವರು ಹೇಳ್ತಾರೆ. ಅದನ್ನು ಅವತ್ತು ಕೇಳಿಸಿಕೊಂಡಂತ ಶೇರ್ ಸಿಂಗ್ ರಾಣಾ ಅವತ್ತೇ ನಿರ್ಧಾರ ಮಾಡ್ತಾರೆ. ಏನಂತ ಹೇಳಿದ್ರೆ ಹೇಗಾದರೂ ಮಾಡಿಕೊಂಡು ಆ ಪೃಥ್ವಿರಾಜ್ ಚೌಹಾಣ್ ಅವರ ಅಸ್ಥಿಯನ್ನು ಅಲ್ಲಿಂದ ತೆಗೆದುಕೊಂಡು ಭಾರತಕ್ಕೆ ಬಂದೇ ಬರ್ತೇನೆ ಅಂತ ಅವರು ಶಪಥ ಕೂಡ ಮಾಡ್ತಾರೆ. ಆದರೆ ಆ ನಡುವಿನಲ್ಲಿ ಪೂಲನ್ ದೇವಿಯ ಹತ್ಯೆಯ ಪ್ರಕರಣದಲ್ಲಿ ಒಳಗಿದ್ದಂತಹ ಶೇರ್ ಸಿಂಗ್ ಹೊರಗೆ ಬರುವುದು ಅಂತ ಸುಲಭವಾಗಿರಲಿಲ್ಲ. ಆದರೆ ಆತ ಹೊರಗೆ ಹೇಗೆ ಬಂದ ಅಂತೇಳಿ ನಿಮಗೆ ನಾವು ಈಗಾಗಲೇ ಹೇಳಿದ್ದೀವಿ. ಅವತ್ತು ಜೈಲಿನಿಂದ ತಪ್ಪಿಸಿಕೊಂಡು ಹೊರಗೆ ಬಂದಂತಹ ಶೇರ್ ಸಿಂಗ್ ರಾಣಾ ರಾಂಚಿಯಲ್ಲಿ ನಕಲಿ ಪಾಸ್ಪೋರ್ಟ್ ಅನ್ನು ಮಾಡುವ ಮೂಲಕ ಕೋಲ್ಕತ್ತಾದಿಂದ ಬಾಂಗ್ಲಾದೇಶಕ್ಕೆ ಎಸ್ಕೇಪ್ ಆಗ್ತಾನೆ. ಅಲ್ಲಿ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ದಾಖಲಾತಿಯನ್ನು ಕೂಡ ಮಾಡಿಕೊಂಡಂತಹ ಶೇರ್ ಸಿಂಗ್ ರಾಣಾ ಸೂಕ್ತವಾಗಿರುವಂತಹ ಸಮಯವನ್ನು ನೋಡಿಕೊಂಡು ಅಲ್ಲಿಂದ ಕಂದಹಾರ್ಗೆ ಹೋಗುವಂತಹ ಸಂಚನ್ನು ಹುಡ್ತಾನೆ. ಕಂದಹಾರ್ಗೆ ಹೋಗುವ ಮೊದಲು ಕಾಬೂಲಿಗೆ ಹೋದಂತಹ ಶೇರ್ ಸಿಂಗ್ ರಾಣಾ ಅಲ್ಲಿಂದ ಕಂದಹಾರ್ಗೆ ಹೋಗಿ ಆ ಮೂಲಕ ರಸ್ತೆಯ ಮಾರ್ಗದಲ್ಲಿ ಗಜ್ನಿ ಎನ್ನುವಂಥ ರಕ್ಕಸರ ನಾಡಿಗೆ ಹೋಗ್ತಾನೆ. ಆತ ಹೋಗುತ್ತಿದ್ದಂಥ ದಾರಿಯಲ್ಲಿ ಪ್ರತಿ ನಿಮಿಷ ಪ್ರತಿ ಸೆಕೆಂಡು ಸಾವು ಆತನನ್ನು ಹಿಂಬಾಲಿಸ್ತಾ ಇರ್ತದೆ ಎನ್ನುವುದು ಆತನಿಗೆ ಗೊತ್ತಿಲ್ಲದಂಥ ಸಂಗತಿಯೇನು ಆಗಿರಲಿಲ್ಲ. ಯಾಕಂತ ಹೇಳಿದರೆ ಭಾರತದ ಒಬ್ಬ ಅಪ್ಪಟ ರಾಷ್ಟ್ರ ಪ್ರೇಮಿ ಎನಿಸಿದಂತಹ ಒಬ್ಬ ಯುವಕ ತಮ್ಮ ನೆಲಕ್ಕೆ ಬಂದು ತಮ್ಮ ನೆಲದಲ್ಲಿರುವಂತಹ ಭಾರತದ ರಾಜನ ಅಸ್ಥಿಯನ್ನು ತೆಗೆದುಕೊಂಡು ಹೋಗುವುದನ್ನು ಅಲ್ಲಿನ ಮತಾಂಧರು ಒಪ್ಪುವಂತಹ ಯಾವುದೇ ಸಾಧ್ಯತೆ ಇರಲಿಲ್ಲ. ಒಂದಿಷ್ಟು ಹೆಚ್ಚು ಕಡಿಮೆ ಆದರೂ ಕೂಡ ಶೇರ್ ಸಿಂಗ್ ರಾಣಾನ ಜೀವ ಅಲ್ಲಿಯೇ ರಕ್ತದಲ್ಲಿ ಆಹುತಿಯಾಗಿ ಹೋಗ್ತದೆ. ಯ
ಯಾಕಂತ ಹೇಳಿದ್ರೆ ಬೆಂಕಿಯನ್ನೇ ಉಗುಳುವ ಅಂತಹ ಒಂದು ಉಗ್ರಗಾಮಿಗಳ ನಾಡಿನಲ್ಲಿ ಶೇರ್ ಸಿಂಗ್ ರಾಣಾ ಇಡುತ್ತಿದ್ದಂತ ಒಂದೊಂದು ಹೆಜ್ಜೆ ಕೂಡ ಬಹಳ ಭಯಾನಕವಾಗಿತ್ತು, ಅಷ್ಟೇ ಅಪಾಯಕಾರಿ ಕೂಡ ಆಗಿತ್ತು. ಗಜ್ನಿಯಲ್ಲಿ ಹೋಗಿ ನೆಲೆಸಿದಂತಹ ಶೇರ್ ಸಿಂಗ್ ರಾಣಾ ಕೆಲವು ದಿನ ಸುಮ್ಮನೆ ತನ್ನ ಸಂಚನ್ನು ರೂಪಿಸಲಿಕ್ಕೆ ದಿನವನ್ನು ಕಳೆದ. ಯಾಕಂತ ಹೇಳಿದರೆ ಆತ ನೋಡುತ್ತಿದ್ದಂಥ ದೃಶ್ಯಗಳೇ ಆತನ ಒಳಗಿದ್ದಂಥ ಕಿಚ್ಚನ್ನು ಹೆಚ್ಚಿಸ್ತಾ ಇತ್ತು. ಪೃಥ್ವಿರಾಜ್ ಚೌಹಾಣ್ ಅವರ ಸಮಾಧಿಗೆ ಅಲ್ಲಿನ ಜನ ಚಪ್ಪಲಿಂದ ಹೊಡೆಯುತ್ತಿದ್ದದ್ದನ್ನು ಆತ ಸಹಿಸುವಂಥ ಯಾವುದೇ ಪ್ರಶ್ನೆ ಇರಲಿಲ್ಲ. ಹಾಗಂತ ಹೇಳಿ ಯಾವ ಸಮಯದಲ್ಲಿ ಆ ಗೋರಿಯನ್ನು ಅಗೆದು ಅಲ್ಲಿಂದ ಆ ಅಸ್ಥಿಯನ್ನು ತೆಗೆದುಕೊಂಡು ಹೊರಗೆ ಬರುವುದು ಅಷ್ಟು ಸುಲಭ ಕೂಡ ಇರಲಿಲ್ಲ. ಆದರೆ ಒಂದು ನಟ್ಟ ನಡು ಮಧ್ಯರಾತ್ರಿ ತನ್ನ ಎಲ್ಲ ಧೈರ್ಯವನ್ನು ಒಗ್ಗೂಡಿಸಿಕೊಂಡು ಶೇರ್ ಸಿಂಗ್ ರಾಣಾ ಆ ಸಮಾಧಿಗೆ ತಲುಪ್ತಾನೆ. ಅಲ್ಲಿಂದ ಆತ ಮಾಡಿದಂಥ ಒಂದೊಂದು ಘಟನೆ ಕೂಡ ಆತ ಚಿತ್ರೀಕರಿಸಿದ್ದಾನೆ. ಅದನ್ನು ನೋಡುವಾಗ ನಮಗೆ ಎಷ್ಟು ಸಾವಿರ ಕಿಲೋಮೀಟರ್ ದೂರ ಕುಳಿತುಕೊಂಡ್ರೂ ಕೂಡ ಒಂದು ಥ್ರಿಲ್ ಆಗತ್ತೆ, ಒಮ್ಮೆ ಶಾಕ್ ಕೂಡ ಆಗತ್ತೆ, ಮತ್ತೊಂದು ಕಡೆಯಲ್ಲಿ ಇದು ಸಾಧ್ಯನಾ ಕೂಡ ಅಂತ ಅನಿಸ್ತಾ ಇದೆ. ಆ ಸಮಾಧಿಯನ್ನು ಅಗೆದಂತಹ ಶೇರ್ ಸಿಂಗ್ ರಾಣಾ ಅಲ್ಲಿಂದ ಆ ಅಸ್ಥಿಯನ್ನು ತೆಗೆದುಕೊಂಡು ನಂತರ ಅದೇ ರೀತಿಯಲ್ಲಿ ಭಾರತಕ್ಕೆ ಮರಳುತ್ತಾನೆ. ಹಾಗೆ ಭಾರತಕ್ಕೆ ಬಂದಂತಹ ಶೇರ್ ಸಿಂಗ್ ರಾಣಾ ಇಲ್ಲಿ ಸುಮ್ಮನೆ ತಿರುಗಾಡುವಂಥ ಯಾವುದೇ ಸಾಧ್ಯತೆ ಇರಲಿಲ್ಲ. ಯಾಕಂತ ಹೇಳಿದರೆ ಭಾರತದ ಮೂಲೆ ಮೂಲೆಯಲ್ಲಿ ಕೂಡ ಪೊಲೀಸರು ಅವನನ್ನು ಹುಡುಕ್ತಾ ಇದ್ದರು. ಆದ್ದರಿಂದ ಆ ಅಸ್ಥಿಯನ್ನು ಗೌಪ್ಯವಾಗಿ ತನ್ನ ತಾಯಿಗೆ ಕೊಟ್ಟಂತಹ ಶೇರ್ ಸಿಂಗ್ ರಾಣಾ ಅದಕ್ಕೊಂದು ಮಂದಿರವನ್ನು ಕಟ್ಟುವಂತೆ ವಿನಂತಿಸಿಕೊಂಡ. ಮತ್ತೆ ಆ ಮಂದಿರ ಕೂಡ ಆಯಿತು. ಆಗ ಇನ್ನೂ ಸಾಮಾಜಿಕ ಜಾಲತಾಣಗಳು ಇಷ್ಟು ಪ್ರಬಲವಾಗಿರಲಿಲ್ಲ. ಟಿವಿ ವಾಹಿನಿಗಳು ಕೂಡ ಒಂದೆರಡು ಬಿಟ್ಟರೆ ಅಂತಹ ರೀತಿಯಲ್ಲಿ ಮಾಹಿತಿಯನ್ನು ಸುದ್ದಿಯನ್ನು ಕೊಡುವಂತಹ ಸಿಗುವಂತಹ ಸಾಧ್ಯತೆ ಕೂಡ ರಾಣನಿಗೆ ಇರಲಿಲ್ಲ. ಹಾಗೆ ಹಿಂದಿ ಪತ್ರಿಕೆಗಾಗಿ ರಾಣಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾ ಇದ್ದಾನೆ ಎನ್ನುವಂಥ ಮಾಹಿತಿ ದೆಹಲಿಯ ಪೊಲೀಸರಿಗೆ ಸಿಗುತ್ತದೆ. ಅದನ್ನು ಅವರು ಪತ್ತೆ ಹಚ್ಚಲು ತುಂಬ ಸಮಯ ಹಿಡಿಯುವುದಿಲ್ಲ. ಹೀಗೆ ರಾಣಾ ಆ ಪತ್ರಿಕೆಯನ್ನು ಖರೀದಿಸಿಕೊಂಡು ಮತ್ತೆ ತನ್ನ ಅಡುಗು ತಾಣಕ್ಕೆ ಬರುವಂಥ ಸಮಯದಲ್ಲಿ ಆ ಅಡುಗು ತಾಣದ ಒಳಗೆ ಪೊಲೀಸರು ಆತನನ್ನು ಹಿಡಿಯುತ್ತಾರೆ. ಹೀಗೆ ಮತ್ತೆ ಶೇರ್ ಸಿಂಗ್ ರಾಣಾ ತಿಹಾರ್ ಜೈಲೊಳಗೆ ಬಂಧಿಯಾಗ್ತಾನೆ. ಪೂಲನ್ ದೇವಿಯ ಹತ್ಯೆಯ ವಿಷಯದಲ್ಲಿ ಒಂದು ಬಾಲಿವುಡ್ ಸಿನಿಮಾ ಕೂಡ ನಿರ್ಮಾಣವಾಗಿದೆ. ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವರ ಹೆಸರು ನವಾಜುದ್ದೀನ್ ಸಿದ್ದಿಕ್. ನಾವು ಇಲ್ಲಿ ಶೇರ್ ಸಿಂಗ್ ರಾಣಾ ಮಾಡಿದಂಥ ಹತ್ಯೆಯನ್ನಾಗಲಿ ಆತ ಜೈಲಿನಿಂದ ತಪ್ಪಿಸಿಕೊಂಡು ಹೋದಂಥ ಘಟನೆಯನ್ನಾಗಲಿ ಸಮರ್ಥಿಸುವುದಿಲ್ಲ. ಯಾಕಂತ ಹೇಳಿದ್ರೆ ಅದು ಸಮರ್ಥನೆಗೆ ಯೋಗ್ಯ ಕೂಡ ಅಲ್ಲ. ಆದರೆ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಯಾವ ರೀತಿಯಲ್ಲಿ ಕೂಡ ಸಾವನ್ನು ಎದುರಿಗೆ ಹಾಕಿಕೊಂಡು ಒಂದು ವಿಚಾರವನ್ನು ತನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಟುಕೊಂಡು ಹೇಗೆ ಭಾರತದ ಅಸ್ಮಿತೆಯನ್ನು ಭಾರತಕ್ಕೆ ಮರಳಿಸುವಂಥ ಪ್ರಯತ್ನವನ್ನು ಮಾಡಬಹುದು ಎನ್ನುವುದು ಒಂದು ಸಣ್ಣ ಘಟನೆಯ ಮೂಲಕ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಮಚ್ಚ
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.